ಗಾಯ್ಸ್ ಅದ್ಭುತ ಅದ್ಭುತ ನೋಡಿ ಅದ್ಭುತ, ಇಲ್ಲಿ ಮಂಗನ ಮೇಲೆ ಮಂಗ ಕೂತ್ಕೊಂಡದ್ದು ಮಾರೆ, ಅವಾ ಸೂಪರ್. ಎಸ್ ಗಾಯ್ಸ್, ಇದು ನೀವು ನೋಡೋದು ಜಸ್ಟ್ ಟ್ರೈಲರ್ ಅಷ್ಟೇ. ನೀವು ಫುಲ್ ವಿಡಿಯೋ ನೋಡಿ ನಾವಾಗ ನಿಮಗೆ ಗೊತ್ತಾಗ್ತದೆ ನಾವು ಎಲ್ಲೆಲ್ಲ ಹೋಗಿದ್ದೇವೆ, ಎಂತೆಲ್ಲ ಮಾಡಿದ್ದೇವೆ ಅಂತೇಳಿ. ಇದು ನೋಡಿ ಸ್ಟೆಪ್ಸ್ ಎಲ್ಲ ನೋಡಿ ಹೇಗೆಲ್ಲ ಉಂಟಂತೇಳಿ. ಇದು ನೋಡುವಾಗ ನಿಮಗೆ ಅನ್ನಿಸ್ತಾ ಇರ್ತದೆ ನೀವು ಎಲ್ಲಿ ನಾವಿದು ಎಲ್ಲಿ ಹೋಗಿದ್ದೇವೆ ಅಂತೇಳಿ. ಮತ್ತು ಇದು ನೋಡುವಾಗ ನೀರು ಎಲ್ಲಿಂದ ಬಂತ ಅಂತೇಳಿ ಗೊತ್ತಾಗ್ತದ. ನೀರು ನಾವು ಸಾಧಾರಣ 700 ಸ್ಟೆಪ್ಸ್ ಮೇಲತ್ತಿ ಬಂದಿದ್ದೇವೆ. ಮೇಲತ್ತಿ ಬಂದರೂ ಸಹ ಇಲ್ಲಿ ನೀರುಂಟು ಅಂತೇಳಿದ್ರೆ ಇಲ್ಲಿ ಎಂಥದೋ ಪವರ್ಡ್ ಉಂಟು. ಸೊ ಎಲ್ಲದಕ್ಕೆ ಆನ್ಸರ್ ಉಂಟು. ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಆಯ್ತಾ. ಎಸ್, ವಿಡಿಯೋ ಎಂಜಾಯ್ ಮಾಡಿ. ಇವತ್ತಿದು ನಮ್ಮದು ಪಯಣ ಕಾರಲ್ಲಿ ಅಲ್ಲ, ಬೈಕಲ್ಲಿ ಅಲ್ಲ, ಬಸ್ಸಲ್ಲಿ ಹೋಗುದು. ಸೊ ಇದೀಗ ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ. ಗಾಯ್ಸ್, ಈಗ ಮೂಡುಬಿದ್ರೆಗೆ ಬಂದದಷ್ಟೇ, 8:30 ಆಯ್ತು ಮಾರೆ. ಅವರು ಫ್ರೆಂಡ್ಸ್ನವರೆಲ್ಲ 8 ಗಂಟೆಗೆ ಮೂಡುಬಿದ್ರೆಯಲ್ಲಿ ಇರ್ಬೇಕಂತೇಳಿ ಹೇಳಿದ್ರು, ಆದ್ರೆ ಇಲ್ಲೇ 8:30 ಗ್ಯಾರಂಟಿ ಬೈತಾರೆ. ಈಗ ನನ್ನ ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗದ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಎಂತ ಬೈತಾರ ಅಂತೇಳಿ ನೋಡುವ ಆಯ್ತಾ. ಏನ ಮಾರೆ, ಏನ ಮನೆ ರಶ್ ಮಾರೆ, ಯಾನು ಎಡ್ಮ ಕಾಲಕ್ಕೆ ಕಾರ್ಲಾಡುಲ್ಲ 10 ನಿಮಿಷ ಅಂದಲ್ಲ. ಅಗ ಇವಳೊಬ್ಳು ಮಿಡ್ಲಲ್ಲಿ ಬಾಯಿ ಹಾಕಿದ್ಲು, ನಾನು ಅವನನ್ನೇ ಹೇಗೆ ಸಮಾಧಾನ ಮಾಡುದು ಅಂತ ಹೇಳಿದ್ದೇನೆ ಮಾರೆ. ಇವಳೊಬ್ಳು ಮಿಡ್ಲಲ್ಲಿ ಅಯ್ಯ 10 ನಿಮಿಷ ಅಂಡಲ್ಲ, ಬಸ್ ಇದ್ದಿ ಮಾರೆ ಕರ್ಮ ಇತ್ತು ಮಾರ. ಅಲ್ಲ ತುಲ ಯಾ ಮತ್ತಿನ ಟೈಮ್ ಕರೆಕ್ಟ್ ಆತನ. ಹೀಗೆ ನಮ್ಮ ದಾರಿ ಪುನಃ ಸಾಕ್ಕೊಂಡು ಬಂಟ್ವಾಳ ಸೈಡಿಗೆ ಇಷ್ಟು ಹೋಗುವಾಗ ನಮಗೆ ಒಬ್ಬರು ಅಜ್ಜ ಸಿಕ್ಕಿದ್ರು. ಅವರು ಅಲ್ಲಿರುವ ಕೆಲವು ದೇವಸ್ಥಾನದ ಬಗ್ಗೆ ಎಲ್ಲ ಇತಿಹಾಸ ಎಲ್ಲ ಹೇಳ್ತಿದ್ರು. ಅದನ್ನು ನೋಡ್ಲಿಕ್ಕೆ ಕೇಳಲಿಕ್ಕೇ ಒಂಥರ ಖುಷಿ ಆಗ್ತಿತ್ತು. ಮತ್ತು ನಮ್ಮ ಬಸ್ಸಿದು ಕಂಡಕ್ಟರ್ ಉಂಟಲ್ಲ, ಅವರೊಂಥರ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಇದು ವಿನ್ನರ್ ರೂಪೇಶ್ ಶೆಟ್ಟಿ ಥರ ಕಾಣ್ತಿದ್ರು ಮಾರೆ. ನೋಡಿ ನೋಡಿ. ಎಸ್ ಗಾಯ್ಸ್, ಈಗ ನಾವು ಬಂಟ್ವಾಳ ಬೈಪಾಸಿಗೆ ಬಂದು ಬೈಪಾಸಿಂದ ಬಂಟ್ವಾಳ ಬೈಪಾಸಿಂದ ಧರ್ಮಸ್ಥಳ ರೂಟ್ಗೆ ಹೋಗುವಾಗ 14 ಕಿಲೋಮೀಟರ್ ಹೋಗುವಾಗ ಅಲ್ಲಿ ಕಾರಿಂಜೇಶ್ವರ ಟೆಂಪಲ್ ಉಂಟು, ಅಲ್ಲಿಗೆ ಹೋಗುವ. ಎಸ್ ಮೇಡಮ್, ಪ್ರೈವೇಟ್ ಬಸ್ಸಿದ್ದು ಎಕ್ಸ್ಪೀರಿಯೆನ್ಸ್ ತಗೊಂಡಾಯ್ತು, ಈಗ ಗೌರ್ಮೆಂಟ್ ಬಸ್ಸಿದ್ದು ಎಕ್ಸ್ಪೀರಿಯೆನ್ಸ್ ತಗೊಳ್ಳುವ. ಎಸ್, ಹೀಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿರುವಾಗ ಕೆಲವರು ಏರ್ ಬರ್ಡ್ ಹಾಕಿ ಸಾಂಗ್ ಕೇಳ್ತಿದ್ರು, ಮತ್ತೆ ಕೆಲವರು ಸೀಟ್ ಸಿಕ್ಕಿತ್ತು ಅಂತೇಳಿ ಸೀಟಲ್ಲಿ ಕುತ್ಕೊಳ್ಳಿಕ್ಕೆ ರೆಡಿ ಆಗ್ತಿದ್ರು. ಮತ್ತೆ ಇನ್ನು ಸ್ಟಾಪ್ ಬಂತಂತೇಳಿ ಸ್ಟಾಪಿಗೆ ಇಳಿಲಿಕ್ಕೆ ಸ್ಟಾರ್ಟ್ ಆದರು. ಬಸ್ಸು ಸ್ಟಾಪಲ್ಲಿ ಇಳಿದು ಕೂಡಲೇ ಬಸ್ ಕೂಡ ಮೂವ್ ಆಯಿತು. ಆಗ ನನ್ನ ಪಕ್ಕ ಫ್ರೆಂಡ್ ಕೂತಿದ್ದ, ಈಗ ನನ್ನ ಪಕ್ಕ ಅಜ್ಜ ಕೂತಿದ್ದಾರೆ. ಈಚೆ ಸೈಡಲ್ಲಿ ಅಂತೂ ಅವರು ನಿದ್ರಾಲೋಕದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಕಾರಿಂಜೇಶ್ವರ ಸ್ಟಾಪಲ್ಲಿ ಇಳಿದು ಈಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಕಾರಿಂಜೇಶ್ವರ ಟೆಂಪಲ್ಗೆ. ಆ ಸ್ಟಾಪಿಂದ 2.5 ಕಿಲೋಮೀಟರ್ ಉಂಟು ಆ ದೇವಸ್ಥಾನ. ಭಯಂಕರ ಚೂರೆ ಚೂರ್ ತೀರ್ಥ ಜಪ ಡಾಯ್ ಜೈ.
ಹಾಯ್ ಗಾಯ್ಸ್, ನಾನು ನಿಮ್ಮ ಹರ್ಷಿತ್, ದೊಡ್ಡವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಸಣ್ಣವರಿಗೆ ನಮ್ಮಿಂದ. ಇವತ್ತು ನಾವು ಕಾರಿಂಜೇಶ್ವರ ಟೆಂಪಲ್ಗೆ ಬಂದಿದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡದ ಅಂದ್ರೆ ಈಶ್ವರ ಟೆಂಪಲ್ ಆಯ್ತು. ಇಲ್ಲಿ ಫಸ್ಟಿಗೆ ಸಿಗುದು ಪಾರ್ವತಿ ಟೆಂಪಲ್, ಅದಾದ್ಮೇಲೆ ನೆಕ್ಸ್ಟ್ ಈಶ್ವರ ಟೆಂಪಲ್ ಸಿಗ್ತದೆ. ಇಲ್ಲಿರುದು ಇಲ್ಲೊಂದು ನದಿ ತರ ಉಂಟಲ್ಲ, ನದಿ ಅಲ್ಲ ಸಾರಿ, ಕೆರೆ ಉಂಟಲ್ಲ ಕೆರೆ, ಇದು ಗಂಗಾ ತೀರ್ಥ ಅಂತೇಳಿ ಉಂಟಾಯ್ತಾ. ಗಂಗಾ ತೀರ್ಥ ಅಂತ ಹೇಳಿದ್ರೆ ಇದು 230 ಮೀಟರ್ಸ್ ಉದ್ದ ಉಂಟು. ಮತ್ತೆ ಇಲ್ಲಿ ಈಶ್ವರ ಟೆಂಪಲ್ ಅಲ್ಲಿ ಉಂಟಲ್ಲ, ಇಲ್ಲಿ ಹೈಯೆಸ್ಟ್ ಮಂಗಗಳು ಇರುದಾಯ್ತಾ, ಅದಕ್ಕೆ ನಮ್ಮ ಈ ಮಂಗ ಗ್ಯಾಂಗ್ಗಳನ್ನು ಹಿಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಒಂದು ದೊಡ್ಡ ಮಂಗನನ್ನು ಹಿಡ್ಕೊಂಡು ಬಂದಿದ್ದೇವೆ. ಗಜಬ್ಬೆ ಜೊತೆ ಅದು ಕಟ್ ಮಾಡ್ತೇನೆ ನಾನು. ಎಸ್ ಗೈಸ್, ಇಲ್ಲಿ ಇಲ್ಲಿ ಉಂಟಲ್ಲ ಬೆಳಿಗ್ಗೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗ್ತದೆ ಗೊತ್ತಿಲ್ಲ, ಮಧ್ಯಾಹ್ನ 12 ಗಂಟೆ ತನಕ ಓಪನ್ ಇರ್ತದೆ, ಮತ್ತೆ ಈವ್ನಿಂಗ್ 5:30 5:00 ಇಂದ ಮತ್ತೆ ಓಪನ್ ಇರ್ತದೆ. ಸೊ ಬೆಟರ್ ನೀವು ಬರೋದು ಒಂದ ಬೆಳಿಗ್ಗೆ ಬೇಗ ಬನ್ನಿ, ಬೆಳಿಗ್ಗೆ ಬೇಗ ಬಂದು ಮಧ್ಯಾಹ್ನದೊಳಗೆ ಎಲ್ಲ ದರ್ಶನ ಮಾಡಿ ಸೀದಾ ಬರ್ಬೋದು, ಇಲ್ಲ ಇಲ್ಲಾದ್ರೆ ಮತ್ತೆ ಸಂಜೆ ಬರ್ಬೋದು ಆಯ್ತಾ. ಸಂಜೆ 5 ಗಂಟೆ ನಂತರ ಬಂದು ಮಾತ್ರ ಇದು ಮಾತ್ರ ಪ್ಲೇಸ್ ಮಾತ್ರ ಸೂಪರ್ ಆಯ್ತಾ, ಎಂತ ಸಾಗ್ಲಿ ಇಲ್ಲಿ ನೋಡುವಾಗನೇ ಚಂದ ಉಂಟು. ಇನ್ನು ಅಲ್ಲಿ ಮೇಲೆ ಹೋಗಿ ನೋಡುವ ಎಂತ ಎಲ್ಲ ಉಂಟಂತೇಳಿ. ಎಸ್ ಬೈ ಬಾಯ್ ಗೈಸ್, ಇನ್ನಲ್ಲಿ ಹೊರಡುವ. ಹೊರಡಬೇಕಿಂತ ಮುಂಚೆ ನಮ್ಮ ಟೀಮಿಗೆ ಹೊಸ ಹೊಸ ಮೆಂಬರ್ ಎಲ್ಲ ಬಂದಿದ್ದಾರೆ, ಅವರನ್ನು ಮೀಟ್ ಮಾಡುವ. ಇದೀಗ ವಿಡಿಯೋದಲ್ಲಿ ಇನ್ನೊಮ್ಮೆ ಮೀಟ್ ಆಗುದು. ಹಾಯ್, ನಿಮ್ದು ಹೆಸರು? ಅವಿನಾಶ್ ಅಂತೇಳಿ. ಹಾಯ್, ನಿಮ್ದು ಹೆಸರು? ಮಣಿರಾಜ್ ಅಂತೇಳಿ. ಇವರು ನವೀನ್, ನಮ್ಮ ಕ್ಲಾಸ್ಮೇಟ್. ಹಲೋ ಮೇಡಮ್. ಹಾಯ್, ನಿಮ್ದು ಹೆಸರು? ಸುಮೇಧ ಭಟ್ ಅಂತೇಳಿ. ಮತ್ತೆ ಇವಳು ನಮ್ಮ ಕ್ಲಾಸ್ಮೇಟ್ ಶರ್ವಾಣಿ. ಹಾಯ್, ನಿಮ್ದು ಹೆಸರು? ಸುರಕ್ಷಾ ಅಂತೇಳಿ. ಹಾ, ಇದು ಇದು ನಮ್ಮದು ಮಿಸ್ ಆಂಗರ್. ಇದು ಇದು ನಮ್ಮದು ಮಿಸ್ ಆಂಗರ್ ಆಯ್ತಾ. ಹಾ, ಶರ್ವಾಣಿ, ಸಾರಿ, ಶ್ರಾವ್ಯ 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 ಶ್ರಾವ್ಯ. ಇವಳದ್ದು ಆರ್ಟ್ ಮಾತ್ರ ಸೂಪರ್ ಆಯ್ತಾ, ಎಂತ ಸಾಗ್ಲಿ. ಇವಳು ದೀಪ ಅಂತೇಳಿ. ಹಾಯ್, ಇವಳು ಯಕ್ಷಿತಾ. ಓಕೆನಾ, ಹಾಲೆಗೆ ಕನ್ಫ್ಯೂಸ್ ಆಣು ಮಾರೆ. ಎಸ್ ಗೈಸ್, ಇನ್ನು ಎಂತ ಇದ್ರು ಅಲ್ಲಿ ಹೋಗುವ, ಅಲ್ಲಿ ಹೋಗಿ ಎಲ್ಲ ದೇವಸ್ಥಾನದೆಲ್ಲ ಸಿನಿಮ್ಯಾಟಿಕ್ ಶಾರ್ಟ್ ಎಲ್ಲ ನೋಡಿ ಆಯ್ತಾ. ಬೈ ಬಾಯ್. ಒಂದು ದೇವಸ್ಥಾನ ಏತು ಬರ್ತದ ಕ್ಲೋಸ್ ಆಪ್ ಬೈಯಾಗಿ 12:30 ಮಧ್ಯಾಹ್ನ ಕ್ಲೋಸಾ? 12:30 ಕ್ಲೋಸ್ಗೆ ನಿಗಲು ಮಿತ್ ಬೋಪ್ ನಂದ ಮಾರೆ. ಒಂದು ಸ್ಟೆಪ್ಸ್ ಏತುಂಡು ಮುಲ್ಪ. ಆಜಿನದು ಎನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾರೆ. ಗಾಯ್ಸ್, ಇಲ್ಲಿ ನೋಡಿ, ಇದು ಡ್ರೋನ್ ಎಲ್ಲ ತೆಗ್ದಿಟ್ಟೆ. ತೆಗ್ದಿಡುವಾಗ ಅವ್ರ ಅಂಕಲ್ ಹೇಳಿದ್ರು ಫಸ್ಟಿಗೆ ಅಲ್ಲಿ ಮೇಲೆ ಹೋಗಿ ಪರ್ಮಿಷನ್ ಕೇಳಿ ಬನ್ನಿ ಹೇಳಿದ್ರು. ಮತ್ತೆ ಪರ್ಮಿಷನ್ ಕೇಳುವ, ಕೇಳಿ ಆದ್ಮೇಲೆ ಪರ್ಮಿಷನ್ ಕೊಟ್ರೆ ಒಳ್ಳೊಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ ತೆಗಿತೇನೆ ಆಯ್ತಾ. ನೋಡಿ ಅವರೆಲ್ಲಾಗ ಅಲ್ಲಿ ಹೋಗಿ ಆಯ್ತು ಮಾರೆ. ಓ, ಒಬ್ಳು ಅಲ್ಲಿ ಹೋಗ್ತಿದ್ದಾಳೆ, ಇನ್ನೆಲ್ಲ ಅಲ್ಲಿದ್ದಾರೆ. ನೋಡೋ ನಾವು ಸಿನ್ನು ನಾವು ಹೋಗ. ಹೌದು, ಕೆಲವರಿಗೆ ಬಸ್ ಅಲ್ಲಿ ಕಾರ್ ಅಲ್ಲಿ ಬರುವ ಅಂತ ಹೇಳಿ ಹೇಳಿದ್ರೆ ನಂಗೆ ಮನೆಯಲ್ಲಿ ಬಿಡುದಿಲ್ಲ. ಸತ್ಯ, ಇದು ಪ್ಲೇಸ್ ಮಾತ್ರ ಒಳ್ಳೆ ಉಂಟು ಮಾರೆ, ದಮ್ಮು ಬರ್ತಾ ಉಂಟು. ವಿಡಿಯೋ ಮಾಡುವಾಗ ದಮ್ಮು ಕಟ್ಟಿ ಅದ್ರ ಮೇಲೆ ಬರ್ತಾಳೆ ಮಾರೆ, ಇವಳದೇ ವಿಡಿಯೋ ಮಾಡಿದ್ರೆ ಒಳ್ಳೇದಂತ. ಅಲ್ಲ, ಇನ್ಸ್ಟಾ ಐಡಿ ದಾದಾ, ದಾದಾ ಗಾಯ್ಸ್ ನೋಡಿ, ನಾವು ಅಲ್ಲಿಂದ ಎಲ್ಲಿ ಆಯ್ತು ಮಾರೆ, ಹಾ ಅಲ್ಲಿಂದ ಹೀಗೆ ಆಗಿ ಈಚೆ ಆಗಿ ಈಚೆ ಇಲ್ಲಿಗೆ ಬಂತು. ಇನ್ನು ಇಲ್ಲಿ ಇಲ್ಲಿ ಫಸ್ಟಿಗೆ ಸಿಗೋದು ಪಾರ್ವತಿ ಟೆಂಪಲ್ ಅಂತೆ, ನಂಗೆ ವಿಷಯ ಗೊತ್ತಿರಲಿಲ್ಲ. ನಮ್ಮ ಸುಮೇಧ ಅವರು ಹೇಳಿದ್ರು ಫಸ್ಟಿಗೆ ಪಾರ್ವತಿ ಟೆಂಪಲ್ ಅಂತೆ, ಆದ್ಮೇಲೆ ಅಲ್ಲಿ ಮೇಲೆ ಹೋಗುವಾಗ ಶಿವಂದು ಟೆಂಪಲ್ ಸಿಗ್ತದೆ. ಸೊ ನಾವು ಫಸ್ಟಿಗೆ ಶಿವಂದು ಟೆಂಪಲ್ಗೆ ಹೋಗುವ.
ಆದ್ಮೇಲೆ ಪಾರ್ವತಿ ಟೆಂಪಲ್ ಅಂತ ಹೇಳಿದ್ರೆ ಹಾಗೆ ಅಂತಲ್ಲ, ಅಲ್ಲಿ ಫಸ್ಟ್ ಇಲ್ಲಿ ಬರುವಾಗ ಟೈಮ್ ಆಯ್ತು, ಅದಕ್ಕೆ 12:00 ಕ್ಲೋಸ್ ಆಗ್ತದಂತೆ ಇದು. 12:00 ಕ್ಲೋಸ್ ಆಗಿ ಮತ್ತೆ 5 ನಂತರ ಓಪನ್ ಆಗುದು. ನನ್ನ ನಿನ್ನ ಕಣ್ಣನೆ ಒಲ್ಲಂಡಲ್ಲೇ ತಂದು ಪೋಯಿ ಹನಿ ಮುಂದೆ ಅದಾದ ಅಲ್ಪ. ಆಕ್ಚುಲಿ ಚೆನ್ನಾಗಿರೋದು ಆಲ್ ಫುಲ್ ಪ್ಲಾನಡಲ್ಲು ಹೊಡೆ ಹೊಡು ಹೊಡೆ ಬರೋಡು ಕಾಯ್ಸ್. ಅಲ್ಲಿ ನೋಡಿ ಅಲ್ಲಿ ಹಿಮಾಲಯಕ್ಕೆಲ್ಲ ಹೋಗ್ತಿದ್ದಾರೆ ವಾಡೆ ಅಬ್ಬ ಕಾಯ್ಸ್. ಇದು ಬಂಡೆಕಲ್ಲು ಮಾತ್ರ ಸೂಪರ್ ಉಂಟು ಅಂತ ಹೇಳಿದ್ರು, ಒಂದಕ್ಕೊಂದು ಹೊರಗಿದಾಗೆ ಆಸಮ್ ಮಾರೆ. ಅಂದ್ರೆ ನಾವೀಗ ಕೆಳಗಿಂದ ಬರುವಾಗ ಫಸ್ಟ್ ಸಿಗುದು ಇದು ಟೆಂಪಲ್, ಗಣಪತಿ ಟೆಂಪಲ್. ನೆಕ್ಸ್ಟ್ ಎಂತ ಸಿಗ್ತದೆ ನೋಡುವ, ಅದಾದ್ಮೇಲೆ ಪಾರ್ವತಿ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿದ್ದೇವೆ. ಪಾರ್ವತಿ ಟೆಂಪಲ್ ಇದು ಬದಲು ಫಸ್ಟ್ ಲಾಸ್ಟ್ ಯಾವ್ದುಂಟು, ಶಿವಂದ ಟೆಂಪಲ್ ಇರುದಲ್ಲ, ಅದಕ್ಕೆ ಶಿವಂದ ಟೆಂಪಲ್ಗೆ ಹೋಗಿ ಮತ್ತೆ ಎಲ್ಲ ಕೆಳ ಕೆಳ ಕೆಳಗೆ ಬರುದು ಅಂತ ಆ ತರ ಪ್ಲಾನ್ ಅಲ್ಲಿ ಉಂಟು. ನೋಡುವ ಎಂತ ಆಗ್ತದೆ ಅಂತೇಳಿ. ನಮ್ಮ ಪ್ಲಾನ್ ಅಲ್ಲಿ ಈಗ ಒಟ್ರಾಶಿ ಆಗ್ತದೆ. ಗಾಯ್ಸ್ ಇಲ್ಲಿ ಸಣ್ಣ ಮಕ್ಕಳು ಓಡಾಡೋದು ನೋಡಿ ನಮಗೆ ನಮ್ಮದು ನೆನಪಾಯ್ತು ಮಾರೆ. ಮದುವೆ ಫಂಕ್ಷನ್ ಇರಲಿ ಯಾವುದೇ ಫಂಕ್ಷನ್ ಇರಲಿ, ನಾವೊಂದು ಮಕ್ಕಳೆಲ್ಲ ಒಟ್ಟಾದರೆ ವಿದೌಟ್ ಎನಿ ರೀಸನ್ನು ಆಚೆ ಈಚೆ ಆಚೆಂದ ಈಚೆ ಈಚೆಂದ ಆಚೆ ಓಡಾಡ್ತಿರೋದೆಲ್ಲ ನೆನಪಾಯ್ತು ಮಾರೆ. ಗಾಯ್ಸ್ ಇಲ್ಲಿತ್ತಲ್ಲ, ಆಗ ನಾವು ಕೆರೆ ಎಲ್ಲ ಇತ್ತು ನೋಡಿ, ಅದು ಕೆರೆ ಇದ್ದದು ಇಲ್ಲಿ, ಮತ್ತೆ ಹೀಗೆ ಬಂದು ಇಲ್ಲಿ ಒಂದು ಕಟ್ಟೆ ಉಂಟು, ಇಲ್ಲಿ ಒಂದು ಕಟ್ಟೆ ನಾಗಬನದು, ಹೀಗೆ ಸುಮಾರೆಲ್ಲ ಉಂಟು. ನೋಡುವ ಎಂತೆಲ್ಲ ಉಂಟು ಅಂತೇಳಿ. ಈಗ ನಾವು ಇರೋದು ಇಲ್ಲಿ ಪಾರ್ವತಿ ದೇವಸ್ಥಾನದಲ್ಲಿ. ಇಲ್ಲಿ ಎಂತ ನೀವೆಲ್ಲ ಸಖತ್ ಉಂಟು ನೋಡಿ ಗೈಸ್, ಆದ್ರೆ ನಮ್ದು ಇನ್ನು ಸಹ ಹತ್ತಿ ಆಗ್ಲಿಲ್ಲ, ಸ್ವಲ್ಪ ಉಂಟು ಬಾಕಿ, ಸ್ವಲ್ಪ ನೋಡಿ ತೋರಿಸಿಗೆ ಬರುದಂತ ಫಿಕ್ಸ್ ಆಗಿದೆ. ಬೊಕ್ಕ ನೀವು ಇಲ್ಲಿ ಹೇಳಿದಾರೆ ನೀವು ಕರ್ಕೊಂಡು ಬರ್ಬೇಕು ಬಣ್ಣ ಆನಾಡಿ ಏಳು ಹೆಜ್ಜೆ ದಾಟಿ ಅದು ಸ್ಟ್ರಾಂಗ್ ಇರುತ್ತಲ್ಲ, 600 ಮೆಟ್ಟಲ್ಗಳನ್ನು ಜೊತೆ ಜೊತೆ ನೋಡಿದ್ಯಾ ನೀನು ಅದು ವಿಚಾರ. ಮತ್ತೆ ನಾವು ಬಂದು ಬರೀ ಬರೋಣ.